ಒಂದು ವಿಚಾರ ಯಡಿಯೂರಪ್ಪನ ಚೇಂಜ್ ಮಾಡಿದ್ರು. ಯಾಕಂದ್ರೆ ನೀವು ಯಾವಾಗ ರಾಜಕಾರಣದಾದಿ ನಿಮ್ಗೆ ನಿಮ್ಮ ರಾಜ್ಯ ಮಟ್ಟದ ನಾಯಕರಾಗಿ ಜೊತೆ ಆದವರು ಯಡಿಯೂರಪ್ಪನವರು. ಬಟ್ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇಲ್ಲ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾರೆ, ಅದರ ವ್ಯತ್ಯಾಸ ಆಗತ್ತೆ ಅನ್ಸತ್ತ? ಏನಿಲ್ಲ, ಅಂಥದ್ದೇನಿಲ್ಲ. ಈ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಬಂದರೆ? BJP ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲ, ಯಾರು ಆಗ್ತಾರೆ ಅಂತ ಎಲ್ಲ ಹಾಗೆ ಹೇಳಕ್ ಬರೋದಲ್ಲ. ಅವ್ರಿಗೆ ನಮ್ಮ ಹೈಕಮಾಂಡ್ ತಗೋತಾರ, ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು, ಅವ್ರೇನು ಡಿಸಿಷನ್ ಅದಕ್ಕೆ ಬದ್ಧರಾಗಿರ್ತೀವಿ. ಬಟ್ ಒಂದು ಚರ್ಚೆ, ಕುಮಾರಸ್ವಾಮಿ ಅವ್ರು ಯಾವಾಗಲೂ ನಿಮ್ಮನ್ನ ಹೇಳ್ತಿರ್ತಾರೆ, ಇಲ್ಲ ಸರ್ ಯಾರು ಲಿಂಗಾಯತರು ಮುಖ್ಯಮಂತ್ರಿ ಮಾಡಲ್ಲಪ್ಪ, ಬ್ರಾಹ್ಮಣರನ್ನ ಯಾರು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಅಲ್ಲಲ್ಲ, ಸುಳ್ಳು ಹೇಳೋದು ಹ್ಯಾಬಿಟ್ ಅದ ಕೆಲವು ಮಂದಿಗೆ, ಕಾಂಗ್ರೆಸ್ನವರಿಗೆ. ಅವರಿಗೆ ಸುಳ್ಳು ಹೇಳಿ ಜನರನ್ನ ದಿಶಾ ಬೋಲ್ಬಾಡಿ ದಿಕ್ಕು ತಪ್ಪಿಸಿ ಕುರ್ಚಿ ಹಿಡಿಬೇಕತ್ತಾರ ಅವನು. ಅದು ಇವ್ರ ಆಟ ನಡೆಯಂಗಿಲ್ಲ. ಯಾಕಂದ್ರೆ ಇವರಲ್ಲಿ ರಾಷ್ಟ್ರೀಯತೆ ಇಲ್ಲ, ಕೇವಲ ಅಧಿಕಾರ ದುರಾಸೆಗಾಗಿ ರಾಜಕಾರಣ ಮಾಡ್ತಾರೆ. ಆದರೆ BJP ಹಾಗಲ್ಲ, ರಾಷ್ಟ್ರವನ್ನು ಭದ್ರವಾಗಿ ಕಟ್ಟಲಿಕ್ಕೆ ರಾಜಕಾರಣ ಮಾಡ್ತಾರೆ. ನಿಮ್ಮಲ್ಲಿ ಗಂಭೀರವಾದ ಆರೋಪ ಮಾಡ್ತಾರೆ ಸರ್ಕಾರದ ಮೇಲೆ, ಇಲ್ಲರಿ ಇದು 40% ಸರ್ಕಾರ ಐತೆ ಇದು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅವ್ರದ್ದು 60% ಇತ್ತು, ಅವ್ರಿಗೆ ಗೊತ್ತಿಲ್ಲ. ಹಾಂ, ಅದಕ್ಕೆ ಅವ್ರಿಗೆ ಯಾಕಂದ್ರೆ ಆ ಆ ಹ್ಯಾಬಿಟ್ ಅವ್ರಿಗೆ ಐತಿ ಮೊದಲಿಡ್ದು, ಅದಕ್ಕೆ ಇವರು ಮಾಡಬಹುದು ಅನ್ನೋಂಥ ಅದನ್ನು ಆರೋಪ ಮಾಡ್ತಾರೆ. ಸತ್ಯಕ್ಕೆ ದೂರವಾದ ಸಂಗತಿ ಅದು. ಎಷ್ಟು ಪ್ರಮಾಣದಲ್ಲಿ, ಲೈಕ್ ನಿಮ್ಮ ಕ್ಷೇತ್ರಕ್ಕೆ ಈ ಅವಧಿನಲ್ಲಿ, 5 ವರ್ಷದ ಅವಧಿನಲ್ಲಿ ಎಷ್ಟು ಕೋಟಿ ಕೆಲಸ ಆಗಿದೆ ಅಂತ ತಾವು? ಸುಮಾರು ಎಲ್ಲ ಸೇರಿ 2000 ಕೋಟಿ ತನಕ ಆಗಿದೆ. 2000 ಕೋಟಿವರೆಗೆ? ಓ, ನೀರಾವರಿ ಯೋಜನೆ ಮೊನ್ನೆ ನೀರಾವರಿ, ರಸ್ತೆ, ಸ್ಕೂಲ್ಗಳು, ಕಾಲೇಜುಗಳು, ನೀರಾವರಿ ರಸ್ತೆಗಳು, PWD, RDPR ಎಲ್ಲ ಮಾಡಿದಿರಿ. ಎಲ್ಲ ಸೇರಿ. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತಿದೆ ತೇರದಾಳ ಜನ? ಇನ್ನೇನು ಕೇಳ್ತಾರೆ ಸಿದ್ದು ಸೌದಿ ಅವ್ರ ಹತ್ರ, ಇನ್ನೇನು ಬೇಕು ಅಂತ ಕೇಳ್ತಾರೆ? ಏನಿಲ್ಲ, ಇನ್ನಷ್ಟು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಡಿಮಾಂಡ್ ಅದ, ಲ್ಯಾಂಡ್ ಅದ, ಅದಾಗಬೇಕು. ಮತ್ತು ಒಂದು ಪವರ್ಲೂಮ್ ಪಾರ್ಕ್ ಆಗಬೇಕು. ಯಾಕಂದ್ರೆ ಈ ಪಟ್ಟಣದೊಳಗೆ ನಿರುದ್ಯೋಗಿ ಹೆಣ್ಮಕ್ಕಳು, ಯುವಕರು ಬಾಳದ, ಅವ್ರಿಗೆ ಉದ್ಯೋಗ ಭದ್ರತೆ ಸಿಗಬೇಕಾದ್ರೆ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕು. ಅದನ್ನು ಮೊನ್ನೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ, ಇಂಡಸ್ಟ್ರಿ ಬೆಳಿಬೇಕು. ಈಗ ಶುಗರ್ ಫ್ಯಾಕ್ಟ್ರಿಗಳು ಅದಾವ, ಆದರೆ ಎಲ್ಲರೂ ಶುಗರ್ ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ. ನಮ್ಮಲ್ಲಿ ನೇಕಾರ ಕ್ಷೇತ್ರ ಹೆಚ್ಚಿದ್ದರಿಂದ ಹೆಣ್ಮಕ್ಳು ನಿರುದ್ಯೋಗಿಗಳು ಭಾಳ ಅದಾರ. ಮತ್ತು ಈಗ ಪವರ್ಲೂಮದು ಬಟ್ಟೆ ಸ್ಪರ್ಧಾತ್ಮಕವಾಗಿ ಹಿನ್ನಡೆ ಅದ, ಅದು ದೊಡ್ಡ ದೊಡ್ಡ ಕಾರ್ಖಾನೆ ಕೂಡ ಸ್ಪರ್ಧೆ ಒಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅದರಿಂದ ಇಲ್ಲಿ ರೆಡಿಮೇಡು ಅಥವಾ ಯಾವ ಟೆಕ್ಸ್ಟೈಲ್ ಬಂದ್ರೆ, ಫ್ಯಾಕ್ಟ್ರಿಗಳು ಬಂದ್ರೆ ಅದ್ರಾಗ ಉದ್ಯೋಗ ಒಂದು 10,000 ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗದ. ಅದಕ್ಕೆ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಾವು. ಅವರು 100% ನೋಡಪ್ಪ, ನಿಮ್ಮಲ್ಲಿ ತೆರಳದೊಳಗೆ ನಾವು ಟೆಕ್ಸ್ಟೈಲ್ ಪಾರ್ಕ್ ಮಾಡಲಿಕ್ಕಂದ್ರೆ ಎಲ್ಲಿ ಮಾಡಿದಂಗೆ ಆಗಂಗಿಲ್ಲ. ನೇಕಾರಿಗೆ ನಾವು 25 ಟೆಕ್ಸ್ಟೈಲ್ ಪಾರ್ಕ್ ಮಾಡುವಂಥ ಗುರಿ ಹೊಂದಿದ್ದೀವಿ, ಮೊದಲನೇ ಆದ್ಯತೆ ತೆರಳಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಸರ್, ಅದಕ್ಕೆ ಸಂಬಂಧಪಟ್ಟಂಥ ಜಾಗ ಎಲ್ಲ ಅವಶ್ಯಕತೆ ಏನು ಬೇಕಾದೆಲ್ಲ ಇದೆ? ಅದೇ ಇದೆ, ಎಲ್ಲ ಇದೆ. ಸ್ವಲ್ಪ ದೂರ ಆಗ್ಬೋದು, ಇದೆ, ಸಮೀಪದ ದೂರ ಅದ. ಮತ್ತು ಮಹಾರಾಷ್ಟ್ರದ ಚಿಲ್ಕರಂಜಿ, ಮುಂಬೈದವರು ಬಂದು ನೀವು ಪಾರ್ಕ್ ಮಾಡಿರಿ, ನಾವು ಬಂದು ಕಾಟನ್ ಹಿಡ್ಕೊಂಡು ಬಟ್ಟೆ ರೆಡಿಮೇಡ್ ತಗೋತಾಗ ನಾವು ಒಂದೇ ಯೂನಿಟ್ದಾಗ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಅದರೊಳಗೆ ಹ್ಯೂಜ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಷ್ಟಿ ಆಗುತ್ತೆ ಮಟ್ಟದಲ್ಲಿ ಅಂತ ಇದು. ಅದು ಅದರ ಉದ್ದೇಶ ಮೊದಲದ ನಮ್ಮದು. ಅದು ಆಗ ನೀವಾಗಲೇ ಹೇಳಿದ್ರೆ ನಿಮ್ಮ ಕ್ಷೇತ್ರಕ್ಕೆ 100% ನೀರಾವರಿ ಇದೆ, ಇನ್ನು ಶುಗರ್ ಫ್ಯಾಕ್ಟ್ರಿ ಕಬ್ಬು ಹೋಗ್ಲಿಕ್ಕೆ ರಸ್ತೆಗಳ 100% ರೆಡಿ ಮಾಡಿದ್ದೀರಿ. ಈಗ ನಿಮ್ಮ ಮುಂದಿನ ಗುರಿ ಏನು ಅಂತಂದ್ರೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜು ಜೊತೆಗೆ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರೆ ಇದಾಗತ್ತೆ ಅಂತ. ಈ ಸಾರಿ ಅವಕಾಶ ಕೊಟ್ಟರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ? ಆದ್ರೆ ಟೆಕ್ಸ್ಟೈಲ್ ಪಾರ್ಕ್ ಅಂತೂ ಮಾಡ್ತೀವಿ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುವಂತ ಕೆಲಸ ಮಾಡ್ತೀವಿ. ಇಂಜಿನಿಯರಿಂಗ್ ಒಂದದ ಈಗ ಕೆಎಲ್ಇ ಅದು ಮಾಲಿಂಗ್ಪುರದಾಗ. ಓಕೆ ಓಕೆ. ಈ ಕಡೆ ಸಿಟಿ ದೊಡ್ಡದವ, ನಮ್ಮ 3 ಸಿಟಿ ಬರ್ತಾವ, ಒಂದು ನಗರಸಭೆ, 2 ಪುರಸಭೆ. ಓಕೆ. ಇಲ್ಲಿ ರವಿಕೋಯ್ ಬನಟ್ಟಿ ನಗರಸಭೆ ವ್ಯಾಪ್ತಿಯೊಳಗೆ ಆದ್ರೆ ಈ ಟೆಕ್ಸ್ಟೈಲ್ ಪಾರ್ಕ್ ಸೆಂಟ್ರ್ ಪ್ಲೇಸ್ ಹಾಕದ್. ಓಕೆ. ಎಲ್ಲನೂ ಸಹಿತ ಬಂದು ಹೋಗ್ಲಾಕ 6-7 ಕಿಲೋಮೀಟರ್ ದೂರ ಆಗ್ತದೆ. ಅದರಿಂದ ಬಂದ್ರೆ ಮಹಿಳೆಯರಿಗೆ ಉದ್ಯೋಗ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥ ದೃಷ್ಟಿ, ಆ ಗುರಿ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ.